ಕರ್ನಾಟಕ ಕುರುಕ್ಷೇತ್ರದಲ್ಲಿ ತನ್ನ ಕ್ಷೇತ್ರವನ್ನು ಬಿಟ್ಟು ಚಾಮರಾಜನಗರ ಹಾಗೂ ವರುಣಾದಲ್ಲಿ ಸ್ಪರ್ಧೆ ಮಾಡಿದ್ದ ವಿ ಸೋಮಣ್ಣಗೆ ಎರಡೂ ಕಡೆ ಸೋಲಾಗಿದೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಸೋಲಿನ ನಂತರ ಸೋಮಣ್ಣ ರಾಜಕೀಯ ನಿವೃತ್ತಿ ಪಡೆಯುತ್ತಾರೆ ಎಂಬ ಊಹಾಪೋಹಗಳಿಗೆ ಸ್ವತಃ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಕೀಯದಲ್ಲಿ ಸಾಯೋ ತನಕ ಸಕ್ರಿಯ ಆಗಿರ್ತೇನೆ. ನಿವೃತ್ತಿ ಎಷ್ಟು ಜನರು ತೆಗೆದುಕೊಂಡಿದ್ದಾರೆ, ನಿವೃತ್ತಿ ಅನ್ನೋದೆಲ್ಲ ಒಂದು ನಾಟಕ ಅಷ್ಟೇ. ಕ್ಷೇತ್ರಕ್ಕಿಂತ ಪಕ್ಷ ದೊಡ್ಡದು ಅಂತ ಅಂದುಕೊಂಡು ಪಕ್ಷದ ಮಾತು ಕೇಳಿ ಚಿನ್ನದಂತ ಕ್ಷೇತ್ರ ಬಿಟ್ಕೊಟ್ಟೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಪಕ್ಷಕ್ಕೆ ಆಗಿರುವ ಈ ಹಿನ್ನಡೆ ನಮಗೆಲ್ಲ ಒಂದು ಎಚ್ಚರಿಕೆಯ ಗಂಟೆ. ಇದು ಜನರ ತೀರ್ಮಾನ, ಇದಕ್ಕೆ ಬದ್ಧರಾಗಿರಬೇಕು ಅಂತ ಎಚ್ಚರಿಕೆಯ ಮಾತನಾಡಿದರು. ಯಡಿಯೂರಪ್ಪನವರನ್ನ ಪಕ್ಷ ಯಾವತ್ತೂ ಕಡೆಗಣಿಸಿಲ್ಲ. ನನ್ನ ಸೋಲಿಗೆ ಬಿಎಸ್ವೈ ಫ್ಯಾಕ್ಟರ್ ಕಾರಣ ಅಲ್ಲ ಅಂತ ಸೋಮಣ್ಣ ಸ್ಪಷ್ಟನೆ ನೀಡಿದರು. ಪ್ರಸಕ್ತ ವರ್ಷ ಸುಕ್ಷೇತ್ರ ಮೈಲಾರದಲ್ಲಿ ಅಂಬಲಿ ಹಳಸಿತು ಕಂಬಳಿ ಬಿಸಿತಲೆ ಪರಾಕ್ ಎಂದು ಕಾರ್ಣಿಕ ನುಡಿಯಲಾಗಿತ್ತು. ಇದರ ಅರ್ಥವನ್ನ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಿಸಿದರು. ಅಂಬಲಿ ಹಳಸಿತ್ತು ಅಂತಂದ್ರೆ ಹಳೆ ಸರ್ಕಾರದಿಂದ ಜನರು ರೋಸಿ ಹೋಗಿದ್ದಾರೆ, ಬಹುಮತದ ಶುದ್ಧ ಹೊಸ ಸರ್ಕಾರ ಬರುತ್ತೆ ಎನ್ನುವಂಥದ್ದು. ಇದೀಗ ಕಾರ್ಣಿಕ ನುಡಿಯ ವಿಶ್ಲೇಷಣೆಯಂತೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲಿದೆ. ಪ್ರಾಮಾಣಿಕ ನಿಷ್ಠಾವಂತ ವ್ಯಕ್ತಿ ರಾಜ್ಯ ಆಳ್ತಾನೆ ಎಂಬ ಈ ಅರ್ಥದ ನಾಯಕ ಯಾರು ಎಂಬುದು ಎಲ್ಲರ ಮುಂದಿರುವ ಪ್ರಶ್ನೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರೂ ನಾಯಕರು, ಮೈಲಾರೇಶ್ವರನ ದರ್ಶನ ಪಡೆದಿದ್ದು ಇಬ್ಬರಲ್ಲಿ ಒಬ್ಬರು ಸಿಎಂ ಆಗ್ತಾರೆ ಅಂತ ವೆಂಕಪ್ಪಯ್ಯ ಭವಿಷ್ಯ ನುಡಿದಿದ್ದಾರೆ. ಆದರೆ ಕಂಬಳಿ ಬೀಸಿತಲೆ ಎಂಬ ಅರ್ಥದಲ್ಲಿ ಈ ಬಾರಿ ಮತ್ತೆ ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಒಲಿಯತ್ತಾ ಅನ್ನೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಬಾರಿ ಸಿದ್ದರಾಮಯ್ಯಗೆ ಬಾದಾಮಿ ಬಿಟ್ಟುಕೊಟ್ಟಿದ್ದ ಮಾಜಿ ಸಚಿವ ಬಿಬಿ ಚಿಮ್ಮನಕಟ್ಟಿಗೆ ಈ ಬಾರಿ ಅವರ ಪುತ್ರ ಭೀಮಸೇನ ಚಿಮ್ಮನಕಟ್ಟಿ ಗೆಲ್ಲಿಸುವ ಮೂಲಕ ಸಿದ್ದರಾಮಯ್ಯ ಋಣ ತೀರಿಸಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಪರ ಪ್ರಧಾನಿ ಮೋದಿ ಸೇರಿದ ಹಾಗೆ ಕಮಲ ಕಲಿಗಳು ಸಮಾವೇಶ ರೋಡ್ ಶೋ ನಡೆಸಿದ್ರು. ಇತ್ತ ದಳಪತಿಗಳು ಕೂಡ ಬಾದಾಮಿಗೆ ಲಗ್ಗೆ ಇಟ್ಟು ಮತದಾರರ ಮನವೊಲಿಸುವ ಪ್ರಯತ್ನ ಮಾಡಿದರು. ಆದರೆ ಶತಾಯಗತಾಯ ಶ್ರಮದಿಂದ ಕಾಂಗ್ರೆಸ್ ಅಭ್ಯರ್ಥಿ ಭೀಮ ಚಿಮ್ಮನಕಟ್ಟಿಗೆ ಮತ ಹಾಕುವ ಮೂಲಕ ತಮ್ಮ ಸ್ವಕ್ಷೇತ್ರದಲ್ಲಿ ಮತದಾರರು ಕೈ ಹಿಡಿಯುವಂತೆ ಮಾಡುವಲ್ಲಿ ಸಿದ್ದು ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಸಿಎಂ ಆಯ್ಕೆ ಕಸರತ್ತು ಪ್ರಾರಂಭ ಆಗಿದೆ. ಅದಕ್ಕಾಗಿ ಹೈಕಮಾಂಡ್ ವೀಕ್ಷಕರ ನೇಮಕ ಮಾಡಿದೆ. ಕೈ ಪಡೆಯ ವೀಕ್ಷಕರಾಗಿ ಸುಶೀಲ್ ಕುಮಾರ್ ಶಿಂಧೆ, ಜಿತೇಂದ್ರ ಸಿಂಗ್, ದೀಪಕ್ ಬಬಾರಿಯಾ ಅವರನ್ನು ನೇಮಕ ಮಾಡಿದೆ. ವೀಕ್ಷಕರು ಇವತ್ತು ಬೆಂಗಳೂರಿಗೆ ಆಗಮಿಸಲಿದ್ದು ಸಂಜೆ ನಡೆಯಲಿರುವ ಸಿಎಲ್ಪಿ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ವೀಕ್ಷಕರ ನೇತೃತ್ವದಲ್ಲಿ ಸಿಎಂ ರೇಸ್ನಲ್ಲಿರುವ ನಾಯಕರ ಕುರಿತು ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಚುನಾವಣೆಯಲ್ಲಿ ಗೆದ್ದ ಬಳಿಕ ಡಿಕೆ ಶಿವಕುಮಾರ್ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದರು. ಸಂಸಾರ ಸಮೇತರಾಗಿ ಮಠಕ್ಕೆ ಆಗಮಿಸಿದ ಡಿಕೆಶಿ ಕಾಡಸಿದ್ದೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪತ್ನಿ ಉಷಾ, ಪುತ್ರ ಹಾಗೂ ಪುತ್ರಿಯರ ಜೊತೆ ಆಗಮಿಸಿದ ಡಿಕೆಶಿಯನ್ನು ತಿಪಟೂರು ಶಾಸಕ ಷಡಕ್ಷರಿ ಹಾರ ಹಾಕಿ ಬರಮಾಡಿಕೊಂಡರು. ಮಠದ ಹಿಂಬದಿಯಿಂದಿರುವ ಗವಿಗೆ ತೆರಳಿದ ಡಿಕೆಶಿ ಕುಟುಂಬ ಕರಿಬಸವ ಶ್ರೀಗಳ ಗದ್ದುಗೆಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಶ್ರೀಗಳ ಆಶೀರ್ವಾದವನ್ನು ಪಡೆದರು. ಚುನಾವಣೆಯಲ್ಲಿ ನಿರೀಕ್ಷಿತ ಜಯ ಸಿಗಲಿಲ್ಲ ಎಂಬ ಕಾರಣಕ್ಕೆ ಅಭ್ಯರ್ಥಿಗಳ ಅಭಿಮಾನಿಗಳು ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಸಚಿವ ಹಾಲಪ್ಪ ಆಚಾರ್ ಸೋತ ಕಾರಣ ಕುಕನೂರಿ ತಾಲೂಕಿನ ಮಸಬ ಹಂಚಿನಾಳ ಗ್ರಾಮದ ಬೆಂಬಲಿಗರು ಬಿಕ್ಕಿ ಬಿಕ್ಕಿ ಅತ್ತ ಘಟನೆ ನಡೆಯಿತು. ಸೋತಿರುವ ಹಾಲಪ್ಪರನ್ನ ಸಂತೈಸಲು ಬಂದ ಅಭಿಮಾನಿಗಳೇ ಕಣ್ಣೀರು ಹಾಕಿದ್ರು. ಸೋಲು ಗೆಲುವು ಸಾಮಾನ್ಯ, ಯಾರು ಎದೆಗುಂದಬೇಡಿ, ಕ್ಷೇತ್ರದ ಜನತೆಯ ಜೊತೆ ಸದಾ ಸಂಪರ್ಕದಲ್ಲಿರುವುದಾಗಿ ಹಾಲಪ್ಪ ಆಚಾರ್ ಭರವಸೆ ನೀಡಿದರು. ಕಾಂಗ್ರೆಸ್ ಬೋಗಸ್ ಗ್ಯಾರಂಟಿಗೆ ಜನ ಓಟ್ ಹಾಕಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಸ್ಪಷ್ಟತೆಯನ್ನು ಜನರಿಗೆ ತಿಳಿಸುವಲ್ಲಿ ನಾವು ಸೋತಿರುವ ಪರಿಣಾಮ ಹಿನ್ನಡೆಯಾಯಿತು ಅಂತ ಹಾಲಪ್ಪ ಅಭಿಪ್ರಾಯಪಟ್ಟರು. ಇಂದು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ದ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗಾರ್ ರವಿಕುಮಾರ್ಗೆ ಮಠದ ಶ್ರೀಗಳು ಶಿಸ್ತಿನ ಪಾಠ ಹೇಳಿದ್ದಾರೆ. ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿರುವ ರವಿಕುಮಾರ್ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದರು. ಪೂಜೆಯ ಬಳಿಕ ನಿರ್ಮಲಾನಂದ ಶ್ರೀಗಳ ಭೇಟಿಗೆ ಹೋದ ವೇಳೆ ಮಂಡ್ಯ ಶಾಸಕ ರವಿಕುಮಾರ್ ಶರ್ಟ್ ಬಟನ್ ಹಾಕೋದನ್ನು ಶ್ರೀಗಳು ಗಮನಿಸಿದರು. ಹೀಗಾಗಿ ನೀನೀಗ ಶಾಸಕ ಹೀಗೆಲ್ಲ ಓಡಾಡಬಾರ್ದು, ಮೊದಲು ಶರ್ಟ್ ಬಟನ್ ಹಾಕುವಂತೆ ಸೂಚಿಸಿದರು. ಶ್ರೀಗಳ ಶಿಸ್ತಿನ ಪಾಠದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರವಿಕುಮಾರ್ ಶರ್ಟ್ ಬಟನ್ ಹಾಕಿಕೊಂಡರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.